ಆಗಿದೆ ನೋಡಿ ಇಷ್ಟು ಸಾಕು ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತೊಂದು ಮಟನ್ ರೆಸಿಪಿ ಮಾಡುವ ಹೇಗೆಂದ್ರೆ ಮೊದಲಿನ ಕಾಲದಲ್ಲೆಲ್ಲ ಹೇಗೆ ಮಾಡ್ತಿದ್ರು ನೋಡಿ ಆವಾಗೆಲ್ಲ ತೆಂಗಿನಕಾಯಿಯನ್ನು ಸುಟ್ಟು ಮಾಡ್ತಿದ್ರು ತೆಂಗಿನಕಾಯಿ ಸುಟ್ಟು ಮಾಡಿದ್ರೆ ಮಟನ್ ಸಾರು ಮಟನ್ ಗಸಿ ಗ್ರೇವಿ ಹೇಳ್ತಿರಲ್ಲ ತುಂಬಾ ಸೂಪರ್ ಆಗ್ತದೆ ಹಾಗೇನೇ ಮೊದಲೆಲ್ಲ ಫಂಕ್ಷನ್ ಗಳಲ್ಲಿ ಇರುವಾಗೆಲ್ಲ ಕೂಡ ಹಾಗೇನೇ ಮಾಡ್ತಿದ್ರು ಇವತ್ತು ನಾವು ಕೂಡ ಅದೇ ಟ್ರೆಡಿಷನ್ ಆಗಿ ಮಟನ್ ಸಾರು ಮಾಡುವ ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ರೆಸಿಪಿ ಇಲ್ಲಿ ಮಟನ್ ಅನ್ನು ನಾನು ಪೀಸ್ ಮಾಡಲಿಲ್ಲ ಹೇಗೆ ತಂದಿದೆ ಹಾಗೇನೆ ಇದನ್ನು ಕ್ಲೀನ್ ಮಾತ್ರ ಮಾಡಿದ್ದೇನೆ ಒಂದು ಎರಡು ಸಲ ವಾಶ್ ಮಾಡಿದ್ದೇನೆ ಯಾವಾಗಲೂ ನಾವು ಮಟನ್ ಕರಿ ಸುಕ್ಕ ಏನು ಮಾಡುವಾಗಲೂ ಮೊದಲು ನಾವು ಮಟನ್ ಅನ್ನು ಬೇಯಿಸುತ್ತೇವೆ ಆದರೆ ಇಲ್ಲಿ ಮಟನ್ ಬೇಯುವುದಕ್ಕಿಂತ ದೊಡ್ಡ ಕೆಲಸ ಒಂದು ಇದೆ ನೋಡಿ ನಾನು ಇಷ್ಟು ದೊಡ್ಡ ತೆಂಗಿನಕಾಯಿ ಪೂರ್ತಿ ಹಾಕುವುದಿಲ್ಲ ಒಂದು ಅರ್ಧ ಹೋಳಷ್ಟು ಹಾಕ್ತೇನೆ ನಾನು ತೆಂಗಿನಕಾಯಿ ಸುಟ್ಟು ಅಂತ ಹೇಳಿದೆನಲ್ಲ ಈ ಅರ್ಧ ಹೋಳನ್ನು ನಾವು ಸುಡಬೇಕು ಈ ಸುಡುವುದು ಸ್ವಲ್ಪ ಟೈಮ್ ಹಿಡಿತದೆ ಇದೇ ಇದರಲ್ಲಿ ಸ್ವಲ್ಪ ದೊಡ್ಡ ಕೆಲಸ ಮಟನ್ ಮತ್ತೆ ಬೇಯಲಿಕ್ಕೆ ಇಡ್ಬೋದು ಇದನ್ನು ಮೊದಲು ಸುಡುವ ಮತ್ತೆ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡುವ ಒಂದು ಕಡೆ ನಾನು ತೆಂಗಿನಕಾಯಿ ಸುಡ್ಲಿಕ್ಕೆ ಇಡ್ತೇನೆ ನೋಡಿ ಇಂಥದ್ದೊಂದು ಇದರಲ್ಲಿ ಹೀಗೆ ಇಟ್ಟು ಬಿಡುವ ಗ್ಯಾಸನ್ನು ಫುಲ್ಲು ಬೇಡ ಸ್ವಲ್ಪ ಮೀಡಿಯಮಲ್ಲಿ ಇಡುವ ಬೆಂಕಿ ತಾಗಿದ್ರೆ ಸಾಕದಕ್ಕೆ ಈ ರೀತಿ ಸುಡೋದು ಇಲ್ಲಿ ಗೆರಟ್ಟೆಗೆ ಬೆಂಕಿ ಹಚ್ಚಬಾರ್ದು ನಾನು ಹೇಳ್ತೇನೆ ಎಷ್ಟು ಫ್ರೈ ಆಗಬೇಕು ಅಂತ ಅದು ನಾನು ಈಗ ಗ್ಯಾಸ್ ಸ್ವಲ್ಪ ಫ್ಲೇಮು ಕಡಿಮೆ ಮಾಡಿದ್ದೇನೆ ಯಾಕೆಂದರೆ ಇದೆಲ್ಲ ಸುಡ್ತದೆ ಅಂತ ಆದರೆ ಬೆಂಕಿ ತಾಗಬೇಕು ತೆಂಗಿನಕಾಯಿಗೆ ನೋಡಿ ಹೀಗೆ ಇನ್ನಿದಕ್ಕೆ ಮಸಾಲೆ ಒಂದು ರೆಡಿ ಮಾಡುವ ಈಚೆ ಸೈಡ್ ಈಗ ಮೊದಲು ಇಲ್ಲಿ ಫ್ರೈ ಮಾಡಲಿಕ್ಕೆ ಮೆಣಸು ಒಂದು 15 ಮೆಣಸು ಹಾಕಿದ್ದೇನೆ ಹಾಗೇನೇ ಒಂದು 5-6 ಸಣ್ಣ ಮೆಣಸು ಇದರಲ್ಲಿ ನಾವು ಗರಂ ಮಸಾಲೆಲ್ಲ ಹಾಕುವಾಗ ಬೇರೆ ಸ್ಪೈಸಸ್ ಎಲ್ಲ ಹಾಕ್ತೇವಲ್ಲ ಖಾರ ಆಗ್ತದೆ ಹಾಗಾಗಿ ನಾನು ಇಷ್ಟೇ ಹಾಕಿದ್ದೇನೆ ಮತ್ತು ಇದರಲ್ಲಿ ಇನ್ನೂ ಖಾರ ಆಗ್ತದೆ ರೌಂಡ್ ಮೆಣಸಲ್ಲಿ ನಿಮಗಿನ್ನು ಖಾರ ಬೇಕಾದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಹಾಗೆಯೇ ಕಡಿಮೆ ಆದರೆ ಕಡಿಮೆ ಹಾಕಿ ಈಗಿದ್ದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡುವ ಈಗ ಮೆಣಸು ಸ್ವಲ್ಪ ಫ್ರೈ ಆಗೋ ಇದಕ್ಕೆ ಒಂದು 1/2 ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕಿ ಸ್ವಲ್ಪ ಫ್ರೈ ಆಗುವಾಗ ಇದನ್ನು ತೆಗೆಯುವ ಈಗ ಮೊದಲಿಗೆ ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಮೆಂತೆ ಎಣ್ಣೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು ನಾನಿಲ್ಲಿ ಮೆಣಸು ಇದು ಮಾಡಿದ ಎಣ್ಣೆಯ ಫಸೆ ಉಂಟಲ್ಲ ಅದಕ್ಕೆ ಹಾಕಲಿಲ್ಲ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು ಈಗ ಇದಕ್ಕೆ ಒಂದು ಹಿಡಿ ಅಂದರೆ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಸಾಸಿವೆ ಮಸಾಲೆ ಜಾಸ್ತಿ ಕಪ್ಪಾಗಬಾರ್ದು ಲೈಟಾಗಿ ಫ್ರೈ ಮಾಡಬೇಕು ಮಟನ್ ಸಾರು ಇಲ್ಲದಿದ್ದರು ಒಂಥರ ಕಲ್ಲರ್ ಸ್ವಲ್ಪ ಕಪ್ಪಾಗಿ ಬರೋದು ಈ ಮಸಾಲೆ ಎಲ್ಲ ಫ್ರೈ ಜಾಸ್ತಿ ಆದರೆ ರುಚಿ ಕೂಡ ಹಾಳಾಗ್ತದೆ ನೋಡಿ ಈಗ ಸಾಕು ಮಸಾಲೆ ಫ್ರೈ ಆದದ್ದು ಇದನ್ನು ಕೂಡ ತೆಗೆಯುವ ಇನ್ನು ಗರಂ ಮಸಾಲೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಉಂಟು ನೋಡಿ ಅಲ್ಲಿ ತೆಂಗಿನಕಾಯಿ ಫ್ರೈ ಆಗ್ತಾ ಬಂದಿದೆ ನೋಡಿ ಎಲ್ಲ ಕಪ್ಪಾಗ್ತಾ ಉಂಟು ಇನ್ನು ಫ್ರೈ ಆಗಬೇಕದು ಈಗ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಸು 4 ಪೀಸಸ್ ಚಕ್ಕೆ ಒಂದು ಎಲೆ ಹಾಗೆಯೇ ಸ್ವಲ್ಪ ಈ ಗರಂ ಮಸಾಲೆ ಪ್ಯಾಕಲ್ಲಿ ಏನೆಲ್ಲ ಬರ್ತದೆ ನೋಡಿ ಅದನ್ನೆಲ್ಲ ಹಾಕಿಬಿಡಿ ಇಲ್ಲ ಅಂದರೆ ನೀವು ಪ್ಯಾಕೆಟ್ ಹಾಕೋದಲ್ಲ ಅಂದರೆ ಎಲ್ಲ ಒಂದು 2-2 ಹಾಕಿದರೆ ಆಯಿತು ಒಂದು 4 ಲವಂಗ ಹಾಗೆಯೇ ನೋಡಿ ಮೊಗ್ಗು ಮತ್ತು ಏಲಕ್ಕಿ ಈ ಸ್ವಲ್ಪ ಬಿಸಿಯಾಗಲಿ ಹಾಗೆಯೇ ಈ ಕಾಯಿ ಉಂಟಲ್ಲ ಜಾಯಿಕಾಯಿ ಅದರ ಒಳಗಿದು ಬೊಂಡು ಅಂತ ಹೇಳ್ತೇವೆ ನಾವು ಅದರ ಒಳಗಿದೊಂದು ನೋಡಿ 1/2 ಹಾಕಿ 1/4 ಸಾಕು ನೋಡಿ ಈಗ ಇದು ಕಾಯಿದು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಬಿಸಿಯಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು 1/4 ಸ್ಪೂನಷ್ಟು ಗಸಗಸೆ ಹಾಗೆಯೇ ಒಂದು 1/2 ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಹೇಳ್ತಾ ಇರೋಲ್ಲ ಅದು ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿ ಇದು ಬೇಗ ಕಪ್ಪಾಗ್ತದೆ ಇದು ಕಪ್ಪಾಗಬಾರ್ದು ಗ್ಯಾಸ್ ಆಫ್ ಮಾಡಿ ಈ ಬಾಣಲೆ ಬಿಸಿಗೇನೆ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ಅದು ಫ್ರೈ ಆಗ್ತದೆ ಸಾಕು ಅಷ್ಟೇ ಮಸಾಲೆ ಎಲ್ಲ ಫ್ರೈ ಆಗೋಗಿ ಇಲ್ಲಿ ತೆಂಗಿನಕಾಯಿ ಕೂಡ ಫ್ರೈ ಆಗಿದೆ ನೋಡಿ ಇಷ್ಟು ಸಾಕು ತೋರಿಸ್ತೇನೆ ಬಿಸಿ ಉಂಟು
ನೋಡಿ ಈ ರೀತಿ ಬದಿಯೆಲ್ಲ ಬಿಡಬೇಕು ನೋಡಿ ಗೆರಟೆಯಿಂದ ತೆಂಗಿನಕಾಯಿ ಬಿಟ್ಟಿರಿ ಈ ರೀತಿ ಬದಿಯೆಲ್ಲ ಬಿಡಬೇಕು ಅಷ್ಟು ಫ್ರೈ ಆಗಬೇಕು ಈಗ ಇದನ್ನ ಈಗಲೇ ತಣ್ಣಗೆ ಆಗಕ್ಕೆ ಬಿಡುವ ಸ್ವಲ್ಪ ಹೊತ್ತು ಅದು ಗೆರಟೆ ಎಲ್ಲ ತಣ್ಣಗೆ ಆಗಲಿ ಈಗ ತುಂಬಾ ಬಿಸಿ ಇಂಟು ಮುಟ್ಲಿಕ್ಕೆ ಆಗೋದಿಲ್ಲ ನೀವು ಗರಂ ಮಸಾಲೆಯನ್ನು ಮೊದಲಿಗೆ ಫ್ರೈ ಮಾಡಿಟ್ರು ಆಗ್ತದೆ ಆಯ್ತಾ ಮೊದಲಿಗೆ ಫ್ರೈ ಮಾಡಿಟ್ರೆ ಇಲ್ಲಾಂದ್ರೆ ಇದುಂಟಲ್ಲ ಗಸಗಸೆ ಎಲ್ಲ ಅಂಟಿರ್ತದೆ ಎಣ್ಣೆಯ ಪಸೆಗೆ ಈಗ ಇಲ್ಲಿ ಸ್ವಲ್ಪ ಒಂದು 3-4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದು ಸ್ಪೂನ್ ಚಿಕ್ಕದು ಹಾಗಾಗಿ 4 ಸ್ಪೂನ್ ಹಾಕಿದ್ದೇನೆ ಮತ್ತೆ ಒಂದು ಹದ ಗಾತ್ರದ ಒಂದು ಈರುಳ್ಳಿ ಈ ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು ಕೆಂಪಾಗಬೇಕು ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಒಂದು 4-5 ಬೀಜ 4-5 ಇದು ಗೇರು ಬೀಜ ಕ್ಯಾಶ್ ಉಂಟಲ್ಲ ಅದು ಇದು ಬೇಕಾದ್ರೆ ಮಾತ್ರ ಹಾಕೊಳ್ಳಿ ಆಪ್ಷನಲ್ ಇದು ಇದು ಹಾಕೋದ್ರಿಂದ ಒಳ್ಳೆ ರುಚಿ ಆಗ್ತದೆ ಗ್ರೇವಿ ಹಾಗೇನೆ ಥಿಕ್ನೆಸ್ ಕೂಡ ಇರ್ತದೆ ಒಂದ ತರ ಮಂದ ಮಂದ ಇರ್ತದೆ ಬೇಡ ಅಂದ್ರೆ ಹಾಕಬೇಡಿ ಇಲ್ಲದಿದ್ರೂ ನಡೀತದೆ ಗೇರು ಬೀಜ ಇದನ್ನು ಸ್ವಲ್ಪ ಫ್ರೈ ಆಗಿ ಗೇರು ಬೀಜ ಈರುಳ್ಳಿ ಮತ್ತೆ ಕರಿಬೇವು ನೋಡಿ ಇಲ್ಲಿ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಯ್ತು ಸಾಕಿಷ್ಟು ಈಗ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಸೇರಿಸಿ ಗ್ಯಾಸ್ ಆನ್ ಇದ್ರೆ ಅರಶಿನ ಹಾಕಿದ್ರೆ ಅದು ಸೀದೋಗ್ತದೆ ಸಾಕು ಗ್ಯಾಸ್ ಇಂದ ಇಳಿಸು ಸ್ವಲ್ಪ ಈ ರೀತಿ ಆಯಿಲ್ ಅಲ್ಲಿ ಮಿಕ್ಸ್ ಆಗಲಿ ಎಲ್ಲ ಮಸಾಲೆ ಒಟ್ಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡು ಇಲ್ಲಿ ನೋಡಿ ಸ್ವಲ್ಪ ಹುಣಸೆ ಹಣ್ಣು ಈ ಮಸಾಲೆಗೆನೆ ಹಾಕುವ ಗ್ರೈಂಡ್ ಮಾಡಲಿಕ್ಕೆ ಇನ್ನು ಈ ತೆಂಗಿನಕಾಯಿ ಉಂಟಲ್ಲ ಇದ್ರದಿ ಕಪ್ಪಾದದ್ದು ಉಂಟಲ್ಲ ಅದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ತೆಗಿಬೇಕು ಇದನ್ನ ಈ ರೀತಿ ಎಬ್ಬಿಸಬೇಕು ಚಿಪ್ಪಿಂದ ನಾನು ಬಿಸಿ ಕಡಿಮೆ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿದೆ ತುಂಬ ಬಿಸಿ ನೋಡಿ ಈ ರೀತಿ ಎಬ್ಬಿಸಿ ನೋಡಿ ಎಷ್ಟು ಚಂದ ಎದ್ದೇಳ್ತದೆ ಅಂತ ಅದು ಒಳ್ಳೆ ಫ್ರೈ ಆದರೆ ಮಾತ್ರ ಎದ್ದೇಳೋದು ಕಪ್ಪಾಯಿತು ಸುಟ್ಟೋಯ್ತು ಅಂತ ಅನ್ಕೋಬೇಡಿ ಕಪ್ಪಾದದ್ದು ಸುಟ್ಟೋದು ನಾನು ಬಿಸಾಡ್ಲಿಕ್ಕೆ ಉಂಟು ಮೇಲಿದು ಅದು ಮೇಲೆ ಮಾತ್ರ ಒಂದು ರೌಂಡ್ ಈ ರೀತಿ ಕಪ್ಪಾಗಿರ್ತದೆ ಒಳ್ಳೆ ಪರಿಮಳ ಬರ್ತದೆ ಈಗಲೇ ಇನ್ನು ಕರಿಯಾಗೋಗ ಎಷ್ಟು ಒಳ್ಳೆ ಪರಿಮಳ ಇರ್ಬೋದು ನೋಡಿ ನೋಡಿ ಮೇಲೆ ಮಾತ್ರ ಸ್ವಲ್ಪ ಕಪ್ಪಿರ್ತದೆ ಕಪ್ಪು ಮಸಿ ತರ ಅದನ್ನೆಲ್ಲ ತೆಗೆದ್ರೆ ಆಯಿತು ನೀವು ಫ್ರೈ ಮಾಡೋದಕ್ಕೂ ಈ ರೀತಿ ಸುಟ್ಟು ಹಾಕೋದಕ್ಕೂ ರುಚಿ ತುಂಬ ಡಿಫ್ರೆನ್ಸ್ ಇರ್ತದೆ ಸೂಪರ್ ಆಗ್ತದೆ ಹೀಗೆ ಮಾಡಿದರೆ ಕಪ್ಪು ಹೋಗೋ ತನಕ ತೆಗೀರಿ ನೋಡಿದ್ರೆ ಅದು ಕಪ್ಪಾದನ್ನೆಲ್ಲ ತೆಗೆದೆ ಇದೇನು ಅಷ್ಟು ಕಪ್ಪಿಲ್ಲ ಇನ್ನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡೋದು ನೋಡಿ ಎಣ್ಣೆ ಪಸೆ ಎಲ್ಲ ಡ್ರೈ ಆಗಿದೆ ನೋಡಿಗ ಇಷ್ಟ ಆಯಿತು ಇನ್ನು ಇದನ್ನೆಲ್ಲ ಗ್ರೈಂಡ್ ಮಾಡಲಿಕ್ಕೆ ಹಾಕುವ ಇದಕ್ಕೆ ಎರಡು ವಸ್ತು ಹಾಕಲಿಲ್ಲ ಒಂದು ಸ್ಪೂನ್ ಜೀರಿಗೆ ಹಾಗೇನೆ ಒಂದು 7-8 ಎಸಳು ಬೆಳ್ಳುಳ್ಳಿಯನ್ನು ಇಲ್ಲಿ ಬೇರೆ ನೆಟ್ಟಿದ್ದೇನೆ ಇದು ಗ್ರೈಂಡ್ ಆಗ್ತಾ ಬರುವಾಗ ಲಾಸ್ಟಿಗೆ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿ ತೆಗೆದ್ರೆ ಆಯಿತು ಇದು ಫುಲ್ಲು ನೈಸಾಗಿ ಗ್ರೈಂಡ್ ಆಗಬೇಕು ಆಮೇಲೆ ಇದನ್ನು ಹಾಕಿ ಜಾಸ್ತಿ ಇದು ಮಾಡಲಿಕ್ಕಿಲ್ಲ ತೆಗೆದ್ರೆ ಆಯಿತು ಒಳ್ಳೆ ಪರಿಮಳ ಬರ್ತದೆ ಮೊದಲಿಗೆ ಇದನ್ನು ಹಾಕಬೇಡಿ ಇದನ್ನು ಗ್ರೈಂಡ್ ಮಾಡಿಕ್ಕೆ ಹಾಕಿದ್ಮೇಲೆ ನೀರು ಹಾಕಬಾರ್ದು ನೀ ಇದನ್ನು ಹಾಕಿ ನೀರು ಹಾಕದೆ ತೆಗಿಬೇಕು ಅದರ ಮೊದಲೆಲ್ಲ ನೀರೆಲ್ಲ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಈಗ ಇದನ್ನು ಗ್ರೈಂಡರಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ಮೇಲೆ ಮಟನ್ ಅನ್ನು ಬೇಯಲಿಕ್ಕೆ ಇಡುವ ಕುಕ್ಕರಲ್ಲಿ ಬೇಯಿಸುವ ಇಲ್ಲಿ ಕುಕ್ಕರ್ ಬಿಸಿ ಆಗುವಾಗ ಒಂದು ಸ್ಪೂನಷ್ಟು ತುಪ್ಪ
ಸ್ವಲ್ಪ ಎಣ್ಣೆ ನಾನು ಇಲ್ಲಿ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ಇಲ್ಲಿ ಎಣ್ಣೆ ಬಿಸಿಯಾಗುವ ಒಂದು ತುಂಡು ಶುಂಠಿಯ ನೀರಿತ್ತಿ ಜಜ್ಜಿ ಹಾಕಿದ್ದೇನೆ ನಂತರ ದೊಡ್ಡದೊಂದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಸ್ವಲ್ಪ ಕರಿಬೇವು ಈ ಈರುಳ್ಳಿ ಮತ್ತೆ ಕರಿಬೇವು ಸ್ವಲ್ಪ ಫ್ರೈ ಆಗಲಿ ಈ ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ದೊಡ್ಡದಾದ್ರೆ 2 ಹಾಕಿ ಸಣ್ಣದಾದ್ರೆ 3 ಟೊಮೆಟೊ ಹಾಕಿ ನಾನು ಇಲ್ಲಿ ಸಣ್ಣದು 3 ಟೊಮೆಟೊ ಹಾಕಿದ್ದೇನೆ ಟೊಮೆಟೊ ಫುಲ್ ಕರಗಬೇಕು ಸಾಫ್ಟ್ ಆಗಬೇಕು ಅಂತ ಇಲ್ಲ ಈಗ ಮಿಕ್ಸ್ ಎಲ್ಲ ಸ್ವಲ್ಪ ಮೆದುವಾಗುವಾಗ ಮಟನ್ ಅನ್ನು ಕೂಡ ಅದಕ್ಕೆ ಸೇರಿಸುವ ಇದಕ್ಕೊಂದು ಅರ್ಧ ಲಿಂಬೆಹುಳಿ ಲಿಂಬೆಹುಳಿಯ ರಸ ಹಾಗೇನೇ ಸ್ವಲ್ಪ ಉಪ್ಪು ಉಪ್ಪೆಲ್ಲ ಈಗ ಹೇಳ್ಕೊಂಡ್ರೆ ಒಳ್ಳೆಯದು ಉಪ್ಪೆಲ್ಲ ಕಡಕ್ ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೆ ಸ್ವಲ್ಪ ಪುದೀನ ಕೂಡ ಹಾಕಿ ಇಷ್ಟ ಆದರೆ ಪುದೀನ ನನಗೆ ಪುದೀನ ಫ್ಲೇವರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಟನ್ ಸಾರಿಗೆ ಹಾಗಾಗಿ ಹಾಕೋದಿಲ್ಲ ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸಿ ಇದನ್ನ ಮುಚ್ಚಳ ಮುಚ್ಚಿ 4 ಸೀಟಿ ಬರಬೇಕು ನನ್ನ ಕುಕ್ಕರ್ ಅಲ್ಲಿ 4 ಬಂದ್ರೆ ಸಾಕು ಇನ್ನು ನಿಮ್ಮ ಕುಕ್ಕರ್ ಹೇಗೆ ಅಂತ ನೋಡಿಕೊಳ್ಳಿ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ 4 ವಿಸಿಲ್ ಬರಿಸ್ತೇನೆ ಈಗ ಇಲ್ಲಿ ಮಸಾಲೆ ನೈಸ್ ಆಗಿ ಗ್ರೈಂಡ್ ಆಯ್ತು ಇನ್ನು ಕುಕ್ಕರ್ ಕೂಡ ತಣ್ಣಗೆ ಆಗಿದೆ ಇದೆ ಈಗ ಈ ಮಸಾಲೆಯನ್ನು ಸೇರಿಸುವ 1/4 ಕೆಜಿ ಮಾಂಸಕ್ಕೆ ನಾನು ತೋರಿಸಿದ ಅರ್ಧ ಹೋಳಷ್ಟು ತೆಂಗಿನಕಾಯಿ ಕರೆಕ್ಟ್ ಆಗ್ತದೆ ನೋಡಿ ಇನ್ನು ನೀರು ಹಾಕಿ ಎಷ್ಟು ಗ್ರೇವಿ ಥಿಕ್ನೆಸ್ ಬೇಕು ಅಷ್ಟನ್ನು ಅಡ್ಜಸ್ಟ್ ಮಾಡಿದ್ರೆ ಆಯ್ತು ಗ್ರೈಂಡರ್ ತೊಳೆದ ನೀರು ಇದು ನೋಡಿ ಇಷ್ಟು ಹದಕ್ಕಿಟ್ಟಿದ್ದೇನೆ ಈಗ ನಾನು ಕುದಿಸಲಿಕ್ಕಿದೆ ಕುಕ್ಕರ್ ಅಲ್ಲಿ ಕುದಿಸ್ತೇನೆ ಕುದಿ ಬಂದ ಮೇಲೆ ಇದನ್ನು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೇನೆ ನೋಡಿ ತುಂಬಾ ತೆಳ್ಳಗೆ ಇಡಬಾರದು ಮಟನ್ ಸಾರ್ ಸ್ವಲ್ಪ ಈ ರೀತಿ ದಪ್ಪಾಗಿರಬೇಕು ಪೀಸಿಗೆ ನಮ್ಮ ಮಸಾಲ ಅಂಟಬೇಕು ಈ ರೀತಿ ಒಂದರ ಮಂದ ಇರಬೇಕು ಆವಾಗಲೇ ಸೂಪರ್ ಆಗೋದು ಉಪ್ಪೆಲ್ಲ ನೋಡ್ಕೊಳ್ಳಿ ಇದೊಂದು ಒಳ್ಳೆ ಕುದಿ ಬರಲಿ ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಒಳ್ಳೆ ಕುದಿ ಬರಲಿ ತೆಂಗಿನಕಾಯಿ ಸುಟ್ಟು ಮಾಡೋದ್ರಿಂದ ನೈಸ್ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಒಳ್ಳೆ ನೈಸ್ ಮಾಡಬೇಕು ಇಲ್ಲದ್ರೆ ತರಿ ತರಿ ಇದ್ರೆ ಒಳ್ಳೆದಾಗೋದಿಲ್ಲ ನೋಡಿ ಈಗ ಕುದಿ ಬರ್ತಾ ಉಂಟು ಈಗ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿಬಿಡುವ ನಿಮಗೆ ಬೇಕಾದ್ರೆ ತುಪ್ಪ ಈರುಳ್ಳಿ ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಡಬಹುದು ನಾನು ಒಗ್ಗರಣೆ ಕೊಡೋದಿಲ್ಲ ಯಾಕೆಂದ್ರೆ ನೋಡಿ ಆಲ್ರೆಡಿ ಪಸೆ ಪಸೆನೇ ಇದೆ ನೋಡಿ ಅದಕ್ಕೆ ಪುನಃ ಬೇಡ ಒಗ್ಗರಣೆ ಅಂತ ಒಗ್ಗರಣೆ ಕೊಡೋದಿಲ್ಲ ಕೊಟ್ಟರೂ ಆಗ್ತದೆ ಕೊಡದಿದ್ದರೂ ಆಗ್ತದೆ ನಾನು ಇಷ್ಟಕ್ಕೆ ಗ್ಯಾಸ್ ಆಫ್ ಮಾಡ್ತೇನೆ ಅನಂತರ ಮುಚ್ಚಳ ಮುಚ್ಚಿಡುವ ಮಟನ್ ಸಾರು ರೆಡಿ ಆಯಿತು ಇನ್ನು ಸರ್ವ್ ಮಾಡುವ ನೋಡಿ ಮಟನ್ ಸಾರು ಗ್ರೇವಿ ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಪರಿಮಳ ಕೂಡ ಬರ್ತುಂಟು ತೆಂಗಿನಕಾಯಿ ಸುಟ್ಟದಲ್ಲ ಸೂಪರ್ ಆಗಿದೆ ಹೇಳಬೇಕು ಅಂತ ಇಲ್ಲ ತುಂಬ ಬಿಸಿ ಉಂಟು ತುಂಬ ಬಿಸಿ ಉಂಟು ಹುಳಿ ಖಾರ ಉಪ್ಪೆಲ್ಲ ಒಳ್ಳೆ ರೀತಿ ಹೇಳ್ಕೊಂಡಿದೆ ಮಟನ್ ಸೂಪರ್ ಆಗಿದೆ ಇನ್ನು ಗ್ರೇವಿಯನ್ನು ನಾನು ಸ್ಪೂನಲ್ಲಿ ಕುಡಿದೆ ಹೇಳಬೇಕು
ಸೂಪರ್ ಆಗಿದೆ. ಒಮ್ಮೆ ನೀವು ಕೂಡ ಇದೇ ರೀತಿ ತೆಂಗಿನಕಾಯಿ ಸುಟ್ಟು ಗ್ರೇವಿ ಮಾಡಿ ಆನಂತರ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಓಕೆ, ಇವತ್ತಿನ ಈ ತೆಂಗಿನಕಾಯಿ ಸುಟ್ಟು ಮಾಡಿದ ಮಟನ್ ಗ್ರೇವಿ ಮಟನ್ ರೆಸಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಎಲ್ಲರೂ ಹೀಗೆ ಒಮ್ಮೆ ಸುಟ್ಟು ತೆಂಗಿನಕಾಯನ್ನು ಮಾಡಿ ನೋಡಲಿ. ಸಿಗುವ ಮುಂದಿನ ರೆಸಿಪಿಯೊಂದಿಗೆ. ಅಷ್ಟರವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.